ಈಗ 5 ಲ್ಯಾಂಗ್ವೇಜ್ ಪ್ಲಾನ್ ಮಾಡಿದ್ದೀವಿ ಸರ್. ಹೌದು, ಯೂನಿವರ್ಸಲ್ ಕಾನ್ಸೆಪ್ಟ್ ಇಂದ ಎಲ್ಲ ಸಬ್ಜೆಕ್ಟಿಗೂ ಆಗುತ್ತೆ. ಹೌದೌದು, ಅಂದರೆ ಓ ಟಿ ಡಿ ತುಂಬ ಆಫರ್ಸ್ ಬಂದಿದೆ, ಇನ್ನು ಪ್ಲಾನ್ ಮಾಡಿಲ್ಲ. ಚಿತ್ರದಲ್ಲಿ ನಂದೊಂದು ಪುಟ್ಟ ಪಾತ್ರ, ಗುರುದತ್ ಅವರು ನನಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ, ನೀವು ಮಾಡಲೇಬೇಕು, ಒಂದು 3 ಡೇಸ್ ರೋಲ್ ಇದೆ ಅಂತ ಹೇಳಿ ಕರೆದ್ರು. ಒಂದು ಸಾಂಗ್ ಇದೆ, ಅದರಲ್ಲಿ ಫುಲ್ಲು ಸ್ಟೋರಿನ ತೋರಿಸೋದು ಅಂತ ಮಾಡಿದ್ರು ಆ ಸಾಂಗಲ್ಲೇ. ಬಟ್ ಅದಾದ ನಂತರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಇನ್ನೊಂದು 2 ಡೇಸ್ ಎಕ್ಸ್ಟೆಂಡ್ ಮಾಡಿ ಆ ಸೀನ್ನ ಸ್ವಲ್ಪ ಕ್ರಿಯೇಟ್ ಮಾಡಿ ಮಾಡಿದ್ರು, ಇವತ್ತು ಕರೆದು ಮಾಡಿದ್ರು. ಅದು ಇದೊಂದು ಸೆಂಟಿಮೆಂಟ್ ಕ್ಯಾರೆಕ್ಟರ್ ನಂದು. ಪ್ರಿಯಾಂಕಾ ಮೇಡಮ್ ಅವರು ಇದರಲ್ಲಿ ಟೀಚರ್ ಪಾತ್ರ ಮಾಡ್ತಿದ್ದಾರೆ, ಅವ್ರಿಗೊಂದು ಸ್ಟೂಡೆಂಟ್ ಇರ್ತಾಳೆ, ಆ ಸ್ಟೂಡೆಂಟ್ಗೆ ತಾಯಿ ರೋಲ್ ಇತ್ತು. ಅಂದರೆ ತುಂಬ ಸಿಕ್ಕಾಗಿರ್ತೀನಿ ನಾನೊಂಥರ, ಆ ಹುಡುಗಿಗೆ ಯಾರು ನೋಡ್ಕೊಳ್ಳೋರು ಯಾರು ಇರೋದಿಲ್ಲ. ಆಗ ಈಕೆ ಬಂದುಬಿಟ್ಟು ಅವಳನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೊಳ್ಳೋ ಥರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಈ ಥರ ಒಂದು ನಾನು ಸಪೋರ್ಟಿಂಗ್ ರೋಲ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ದೃಶ್ಯಗಳು ಬಂದಿದೆ, ಇಟ್ಸ್ ಎ ನೈಸ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಗುರುದತ್, ನನ್ನ ಕರೆಸಿ ಈ ಪಿಕ್ಚರಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ನಾಗು ಅವರು ಇದರಲ್ಲಿ ಮಾಡ್ತಿದ್ದೆ, ಇಸ್ ವೆರಿ ಗುಡ್ ಕ್ಯಾಮ್ರಾಮನ್ ಆಲ್ಸೋ, ಆ್ಯಂಡ್ ಪ್ರಿಯಾಂಕಾ ಇಸ್ ವೆರಿ ಫ್ರೆಂಡ್ಲಿ, ತುಂಬ ಸರಳ ವ್ಯಕ್ತಿತ್ವ ಅವ್ರದ್ದು, ವೆರಿ ಗುಡ್ ನೇಚರ್, ನೈಸ್ ಟು ವರ್ಕ್ ವಿತ್ ಹರ್. ಥ್ಯಾಂಕ್ ಯು, ಸೇಮ್ ಹಿಯರ್. ಸೊ ಆಮೇಲೆ ಇವರು ಡ್ಯಾನಿಯಲ್ ಅವ್ರು ಮಾಡಿದ್ದಾರೆ. ಇವತ್ತೊಂದು ಶಾರ್ಟ್ ಆಯಿತು ನಮ್ಮದು, ಅದರಲ್ಲಿ ನಂದು ನೀ ಮೀಟಿದ ಸಾಂಗ್ ಹಾಡ್ಬೋದಾ ಮೇಡಮ್ ಕಿಂಡಲ್ ಮಾಡಿಕೊಂಡು ಅಂತ ಹೇಳಿದ್ರು. ಡೆಫಿನೆಟ್ಲಿ ಆಗಿ ವೈ ನಾಟ್ ಅಂತ ಹೇಳಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಇದೊಂದು ನಮ್ಮ ಸಂಗೀತ ನಿರ್ದೇಶಕರಿದ್ದಾರೆ, ಪ್ರೊಡ್ಯೂಸರ್ಸ್ ಬಂದಿಲ್ಲ, ಎಲ್ಲರಿಗೂ ನನಗೆ ಕೃತಜ್ಞತೆಗಳು ಹೇಳ್ತೀನಿ. ನೀವೆಲ್ಲರಿಗೂ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ.